ಅಪಾಯಕಾರಿ ಪಿಡುಗಾದಂತಹ ಬಾಲ್ಯ ವಿವಾಹವನ್ನು ಯಾಕೆ ತಡೆಗಟ್ಟಬೇಕು ಅನ್ನೋ ವಿಚಾರಗಳಲ್ಲಿ ಅರಿವು ಮೂಡಿಸಿ ಅದರ ಮೂಲಕ ಇಡೀ ಸಮಾಜಕ್ಕೆ ಇದೊಂದು ಮೆಸೇಜ್ ಕೊಡಬೇಕು ಅಂತ ಸಂದೇಶ ಸಾರಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಕರ್ಕೊಂಡು ಬಂದಿದ್ವಿ. ಆ ಕಾರ್ಯ ತುಂಬ ಸುಲಲಿತವಾಗಿ ನಡೆದಿದೆ. ನಮ್ಮ ದೇಶ ಒಂದು ಮಂಚೂಣಿ ಸ್ಥಾನಕ್ಕೆ ಮತ್ತೆ ಬರಬೇಕು, ಮುಂದಿನ ಸಮಾಜವು ಮಂಚೂಣಿಯಲ್ಲಿ ಇರಬೇಕು ಅಂತಂದರೆ ನಮ್ಮ ಜನಸಂಖ್ಯೆಯ ಅರ್ಧದಷ್ಟಿರುವ ಮಹಿಳೆಯರನ್ನು ನಾವು ಹೇಗೆ ಹಿಂದೆ ಬಿಡಲಿಕ್ಕೆ ಸಾಧ್ಯ ಆಗ್ತದೆ? ನಮ್ಮ ಹೆಣ್ಣು ಮಕ್ಕಳು ಮುಂದಿನ ನಮ್ಮ ಸಮಾಜಕ್ಕೆ ಬೇಕಾದಂತಹ ಪ್ರಜೆಗಳನ್ನು ಕೊಡ್ತಕ್ಕಂತಹ ತಾಯಿಯಂದಿರು, ಆ ತಾಯಿಯಂದಿರು ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು, ಅವರ ಆರೋಗ್ಯವು ಸರಿಯಾಗಿರಬೇಕು. ಅದು ಆರೋಗ್ಯಕರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಪದಾರ್ಪಣ ಮಾಡಿದಾಗ ಅವರು ತಾಯಿಯಾದರೆ ಅದರಿಂದ ಒಂದು ಒಳ್ಳೆಯ ಒಂದು ಪ್ರಜೆಯನ್ನು ನಾವು ಸಮಾಜಕ್ಕೆ ಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಅವರಿಗೆ ಯಾವುದೇ ತರಹದ ಯಾವುದೇ ತಿಳುವಳಿಕೆನೇ ಇರದೇ ಇರೋ ಸಮಯದಲ್ಲಿ ಅವರನ್ನ ಮದುವೆ ಮಾಡಿಬಿಟ್ಟು ಬರೇ ಒಂದು ಮನೆಗೆ ಒಂದು ಏನೋ ಕೆಲಸದೊಳ್ಬೇಕು ಅನ್ನೋ ಥರ ಅವರನ್ನ ನಡೆಸ್ಕೊಳ್ಬೇಡ್ರಿ. ದಯಮಾಡಿ ಹೆಣ್ಮಕ್ಳನ್ನ ಆ ಥರ ನಡೆಸ್ಕೊಳ್ಬೇಡ್ರಿ. ಹೆಣ್ಮಕ್ಳು ಕೂಡ ಗಂಡ್ಮಕ್ಳು ಹೌದು, ಇಲ್ಲ ಅಂತ ನಾನು ಅಲ್ಲಗಳಿತಿಲ್ಲ. ಗಂಡು ಮಕ್ಕಳ ಎಷ್ಟು ಮುಖ್ಯವೋ ನಮ್ಮ ಸಮಾಜಕ್ಕೆ ಅಷ್ಟೇ ಹೆಣ್ಣು ಮಕ್ಕಳು ಕೂಡ ಮುಖ್ಯ. ಅವರ ಶಿಕ್ಷಣ, ಅವರ ದೈಹಿಕವಾದಂತಹ ಆರೋಗ್ಯ, ಮಾನಸಿಕ ಆರೋಗ್ಯ ಇವೆಲ್ಲವೂ ಕೂಡ ಮುಖ್ಯ. ಹಾಗಾಗಿ ಹೆಣ್ಣು ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಅವರು ವಿವಾಹ ಯೋಗ್ಯ ಆದಾಗ ಅವರನ್ನ ಮದುವೆ ಮಾಡಿ ಒಂದು ಸುಂದರವಾದಂತಹ ಗೃಹಸ್ಥಾಶ್ರಮಕ್ಕೆ ಅವರನ್ನ ತುಂಬ ಹೃದಯದಿಂದ ಕಳಿಸ್ಕೊಡ್ರಿ. ಸುಮ್ಮನೆ ಏನೋ ನಮ್ಮನ್ನು ಪೀಡ ಕಳಿತು ಅಂತಕ್ಕಂತಹ ಒಂದು ಕೆಲಸ ಮಾಡಿ ದಯಮಾಡಿ ಕಾಲೇಜಿನ ಕೆಲಸ ಮಾಡಬಾರ್ದು ಅಂತ ಈ ಮೂಲಕ ನಾವು ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯಿಂದ ಕಳಕಳಿಯಿಂದ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇವೆ. ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ ಜಾರ್ಜ್ ಅಂತ, ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ. ಸರ್ಕಲ್ನಲ್ಲಿ ನಾವು ಆಯೋಜಿಸಿದ್ದೇವೆ. COVID-19 ಆದ್ಮೇಲೆ ಬೀದರ್ನಲ್ಲಿ, ರಾಯಚೂರಿನಲ್ಲಿ, ಯಾದಗಿರಿನಲ್ಲಿ ಮತ್ತು ಕಲಬುರಗಿನಲ್ಲಿ ಅತ್ಯಧಿಕ ಬಾಲ್ಯ ವಿವಾಹ ನಡೆದಿರೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ, ನಮ್ಮೆಲ್ಲರಿಗೂ ಗೊತ್ತಿದ್ದು. ಸೊ ಈ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧವಾಗಿರ್ತದೆ. ಸೊ ನಾವು ನಮ್ಮ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಾವು ನಮ್ಮ ಎಲ್ಲ ಮಕ್ಕಳು ಸೇರಿ ಜಿಲ್ಲೆಯ ಎಲ್ಲ ಸಮಸ್ತ ಮಕ್ಕಳಿಗೂ ಕೂಡ ಇದರ ಬಗ್ಗೆ ಒಂದು ಮಾಹಿತಿನ ಒದಗಿಸ್ಕೊಡ್ಬೇಕು ಮತ್ತು ಪಾಲಕರಿಗೂ ಕೂಡ ಒಂದು ವಾರ್ನಿಂಗ್ ಕೊಡಬೇಕು. ಅನ್ನೆಸೆಸರಿಯಾಗಿ ತಮ್ಮ ಮಕ್ಕಳನ್ನ ಹಾಕಿ ಇದು ನಮ್ಮ ಮಕ್ಕಳಿಗೆ ಭಾರ, ನಾವು ಅಂದರೆ ಮಕ್ಕಳು ನಮಗೆ ಭಾರ ಅನ್ನೋ ಕಾರಣಕ್ಕೋಸ್ಕರ ಮದುವೆ ಮಾಡಿಕೊಡ್ಬೇಡಿ. ಅವರ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕಾಗ್ತದೆ, ತಂದೆ ತಾಯಿ, ಶಿಕ್ಷಣ ಸಂಸ್ಥೆ ಎಲ್ಲರೂ ಸೇರಿ. ಸೊ ಅನ್ನೋ ಒಂದು ಮೆಸೇಜ್ನ ನಾವು ಇವತ್ತು ನಮ್ಮ ಅಧ್ಯಕ್ಷರಾದ ಪೂರ್ಣಿಮಾ ಜಾರ್ಜ್ ಮೇಡಮ್ ಅವರು, ನಮ್ಮ ಸಿಬ್ಬಂದಿಯವರು, ನಮ್ಮ ಪ್ರಾಂಶುಪಾಲ ಎಲ್ಲರೂ ಸೇರಿ ಕೊಡ್ತಾ ಇದ್ದೀವಿ. ಈ ಒಂದು ಸಂದೇಶದಿಂದ ಬಾಲ್ಯ ವಿವಾಹ, ಒಂದೆರಡು ಬಾಲ್ಯ ವಿವಾಹ ಎಂದು ತಡೆಗಟ್ಟಿದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಅಂತ ಇವತ್ತು ನಾವು ತಿಳಿಸ್ತೀವಿ. ಧನ್ಯವಾದ. ನನ್ನ ಹೆಸರು ಮುನೇಶ್ವರ್ ಲಕ್ಕ, ನಿರ್ದೇಶಕರು ಜ್ಞಾನಸುಧಾ ವಿದ್ಯಾಲಯ. ಅವರ ಹಕ್ಕುಗಳಾದ ಬದುಕುವ ಹಕ್ಕು, ರಕ್ಷಣೆಯ ಹಕ್ಕು, ಅಭಿವೃದ್ಧಿ ಹೊಂದಿದ ಹಕ್ಕು, ಅವರ ಹಕ್ಕುಗಳಾದ ಬದುಕುವ ಹಕ್ಕು, ರಕ್ಷಣೆಯ ಹಕ್ಕು, ಅಭಿವೃದ್ಧಿ ಹೊಂದಿದ ಹಕ್ಕು. ಪೂರ್ಣಿಮಾ ಜಾರ್ಜ್ ಅಂತ, ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ. ಇವತ್ತು ನಾವು ಬೀದರಿನ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು, ನಮ್ಮ ಸಂಸ್ಥೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಹದಿಹರೆಯದ ವಯಸ್ಸಿನ ಮಕ್ಕಳನ್ನ ಇಲ್ಲಿ ಜಮಾಯಿಸಿ ಅವರುಗಳಿಗೆ ನಮ್ಮ ದೇಶದಲ್ಲಿ ತುಂಬಾನೇ ಆತಂಕಕಾರಿ ಪಿಡುಗಾದಂತಹ ಬಾಲ್ಯ ವಿವಾಹವನ್ನ ಯಾಕೆ ತಡೆಗಟ್ಟಬೇಕು ಅನ್ನೋ ವಿಚಾರಗಳಲ್ಲಿ ಅರಿವು ಮೂಡಿಸಿ ಅದರ ಮೂಲಕ ಇಡೀ ಸಮಾಜಕ್ಕೆ ಇದು ಒಂದು ಮೆಸೇಜ್ ಕೊಡಬೇಕು ಅಂತ ಸಂದೇಶ ಸಾರಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಕರ್ಕೊಂಡು ಬಂದಿದ್ವಿ. ಆ ಕಾರ್ಯ ತುಂಬ ಸುಲಲಿತವಾಗಿ ನಡೆದಿದೆ. ನಮ್ಮ ದೇಶ ಒಂದು ಮಂಚೂಣಿ ಸ್ಥಾನಕ್ಕೆ ಮತ್ತೆ ಬರಬೇಕು, ಮುಂದಿನ ಸಮಾಜವು ಮಂಚೂಣಿಯಲ್ಲಿ ಇರಬೇಕು ಅಂತಂದರೆ ನಮ್ಮ ಜನಸಂಖ್ಯೆಯ ಅರ್ಧದಷ್ಟಿರುವ ಮಹಿಳೆಯರನ್ನ ನಾವು ಹೇಗೆ ಹಿಂದೆ ಬಿಡಲಿಕ್ಕೆ ಸಾಧ್ಯ ಆಗ್ತದೆ? ನಮ್ಮ ಹೆಣ್ಣು ಮಕ್ಕಳು ಮುಂದಿನ ನಮ್ಮ
ಬೇಕಾದಂತಹ ಪ್ರಜೆಗಳನ್ನ ಕೊಡ್ತಕ್ಕಂತಹ ತಾಯಿಯಂದಿರು, ಆ ತಾಯಿಯಂದಿರು ಒಳ್ಳೆಯ ಶಿಕ್ಷಣವನ್ನ ಪಡಿಬೇಕು, ಅವರ ಆರೋಗ್ಯವೂ ಸರಿಯಾಗಿರಬೇಕು. ಅದು ಆರೋಗ್ಯಕರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಪದಾರ್ಪಣೆ ಮಾಡಿದಾಗ ಅವರು ತಾಯಿಯಾದರೆ ಅದರಿಂದ ಒಂದು ಒಳ್ಳೆಯ ಒಂದು ಪ್ರಜೆಯನ್ನ ನಾವು ಸಮಾಜಕ್ಕೆ ಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಅವ್ರಿಗೆ ಯಾವುದೇ ತರಹದ ಯಾವುದೇ ತಿಳುವಳಿಕೆನೆ ಇರದೇ ಇರೋ ಸಮಯದಲ್ಲಿ ಅವರನ್ನ ಮದ್ವೆ ಮಾಡಿಬಿಟ್ಟು ಬರೇ ಒಂದು ಮನೆಗೆ ಒಂದು ಏನೋ ಕೆಲಸದೊಳ್ಬೇಕು ಅನ್ನೋ ತರ ಅವರನ್ನ ನಡೆಸ್ಕೊಳ್ಬೇಡ್ರಿ. ದಯಮಾಡಿ ಹೆಣ್ಮಕ್ಳನ್ನ ಆ ತರ ನಡೆಸ್ಕೊಳ್ಬೇಡ್ರಿ. ಹೆಣ್ಮಕ್ಳು ಕೂಡ ಗಂಡ್ಮಕ್ಳು ಹೌದು, ಇಲ್ಲ ಅಂತ ನಾನು ಅಲ್ಲಗಳಿತಿಲ್ಲ. ಗಂಡ ಮಕ್ಕಳ ಎಷ್ಟು ಮುಖ್ಯವೋ ನಮ್ಮ ಸಮಾಜಕ್ಕೆ, ಅಷ್ಟೇ ಹೆಣ್ಣು ಮಕ್ಕಳು ಕೂಡ ಮುಖ್ಯ. ಅವರ ಶಿಕ್ಷಣ, ಅವರ ದೈಹಿಕವಾದಂತಹ ಆರೋಗ್ಯ, ಮಾನಸಿಕ ಆರೋಗ್ಯ ಇವೆಲ್ಲವೂ ಕೂಡ ಮುಖ್ಯ. ಹಾಗಾಗಿ ಹೆಣ್ಣು ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಅವರು ವಿವಾಹ ಯೋಗ್ಯ ಆದಾಗ ಅವರನ್ನ ಮದುವೆ ಮಾಡಿ ಒಂದು ಸುಂದರವಾದಂತಹ ಗೃಹಸ್ಥಾಶ್ರಮಕ್ಕೆ ಅವರನ್ನ ತುಂಬ ಹೃದಯದಿಂದ ಕಳಿಸ್ಕೊಡ್ರಿ. ಸುಮ್ಮನೆ ಏನೋ ನಮ್ದೊಂದು ಪೀಡೆ ಕಳಿತು ಅಂತಕ್ಕಂತಹ ಒಂದು ಕೆಲಸ ಮಾಡಿ ದಯಮಾಡಿ ಕಾಲೇಜಿನ ಕೆಲಸ ಮಾಡಬಾರ್ದು ಅಂತ ಈ ಮೂಲಕ ನಾವು ಜ್ಞಾನಸುಧ ಶಿಕ್ಷಣ ಸಂಸ್ಥೆಯಿಂದ ಕಳಕಳಿಯಿಂದ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇವೆ. ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ ಜಾರ್ಜ್ ಅಂತ, ಜ್ಞಾನಸುಧ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ. ಸರ್ಕಾರದಲ್ಲಿ ನಾವು ಆಯೋಜಿಸಿದ್ದೇವೆ COVID-19 ಆದ್ಮೇಲೆ ಬೀದರ್ನಲ್ಲಿ, ರಾಯಚೂರಿನಲ್ಲಿ, ಯಾದಗಿರಿನಲ್ಲಿ ಮತ್ತು ಕಲಬುರಗಿನಲ್ಲಿ ಅತ್ಯಧಿಕ ಬಾಲ್ಯ ವಿವಾಹ ನಡೆದಿರೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ, ನಮ್ಮೆಲ್ಲರಿಗೂ ಗೊತ್ತಿದ್ದು. ಸೊ ಈ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧವಾಗಿರ್ತದೆ. ಸೊ ನಾವು ನಮ್ಮ ಜ್ಞಾನಸುಧ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಾವು ನಮ್ಮ ಎಲ್ಲ ಮಕ್ಕಳು ಸೇರಿ ಜಿಲ್ಲೆಯ ಎಲ್ಲ ಸಮಸ್ತ ಮಕ್ಕಳಿಗೂ ಕೂಡ ಇದರ ಬಗ್ಗೆ ಒಂದು ಮಾಹಿತಿನ ಒದಗಿಸ್ಕೊಡ್ಬೇಕು ಮತ್ತು ಪಾಲಕರಿಗೂ ಕೂಡ ಒಂದು ವಾರ್ನಿಂಗ್ ಕೊಡಬೇಕು. ಅನ್ನೆಸೆಸರಿ ಆಗಿ ತಮ್ಮ ಮಕ್ಕಳನ್ನ ಹಾಕಿ ಇದು ನಮ್ಮ ಮಕ್ಕಳಿಗೆ ಭಾರ, ನಾವು ಅಂದರೆ ಮಕ್ಕಳು ನಮಗೆ ಭಾರ ಅನ್ನೋ ಕಾರಣಕ್ಕೋಸ್ಕರ ಮದುವೆ ಮಾಡಿಕೊಡ್ಬೇಡಿ. ಅವರ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕಾಗ್ತದೆ, ತಂದೆ ತಾಯಿ, ಶಿಕ್ಷಣ ಸಂಸ್ಥೆ ಎಲ್ಲರೂ ಸೇರಿ. ಸೊ ಅನ್ನೋ ಒಂದು ಮೆಸೇಜ್ನ ನಾವು ಇವತ್ತು ನಮ್ಮ ಅಧ್ಯಕ್ಷರಾದ ಪೂರ್ಣಿಮಾ ಜಾರ್ಜ್ ಮೇಡಮ್ ಅವರು, ನಮ್ಮ ಸಿಬ್ಬಂದಿಯವರು, ನಮ್ಮ ಪ್ರಾಚಿಪಾಲ ಎಲ್ಲರೂ ಸೇರಿ ಕೊಡ್ತಾ ಇದ್ದೀವಿ. ಈ ಒಂದು ಸಂದೇಶದಿಂದ ಬಾಲ್ಯ ವಿವಾಹ, ಒಂದೆರಡು ಬಾಲ್ಯ ವಿವಾಹ ಎಂದು ತಡೆಗಟ್ಟಿದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಅಂತ ಇವತ್ತು ನಾವು ತಿಳಿದು. ಧನ್ಯವಾದ. ನನ್ನ ಹೆಸರು ಮುನೇಶ್ವರ್ ಲಕ್ಕ, ನಿರ್ದೇಶಕರು ಜ್ಞಾನಸುಧ ವಿದ್ಯಾಲಯ. ಪೂರ್ಣಿಮಾ ಜಾರ್ಜ್ ಅಂತ, ಜ್ಞಾನಸುಧ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ. ಇವತ್ತು ನಾವು ಬೀದರಿನ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು, ನಮ್ಮ ಸಂಸ್ಥೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಹದಿಹರೆಯದ ವಯಸ್ಸಿನ ಮಕ್ಕಳನ್ನ ಇಲ್ಲಿ ಜಮಾಯಿಸಿ ಅವರುಗಳಿಗೆ ನಮ್ಮ ದೇಶದಲ್ಲಿ ತುಂಬಾನೇ ಆತಂಕಕಾರಿ ಪಿಡುಗಾದಂತಹ ಬಾಲ್ಯ ವಿವಾಹವನ್ನ ಯಾಕೆ ತಡೆಗಟ್ಟಬೇಕು ಅನ್ನೋ ವಿಚಾರದಲ್ಲಿ ಅರಿವು ಮೂಡಿಸಿ ಅದ್ರ ಮೂಲಕ ಇಡೀ ಸಮಾಜಕ್ಕೆ ಇದು ಒಂದು ಮೆಸೇಜ್ ಕೊಡಬೇಕು ಅಂತ, ಸಂದೇಶ ಸಾರಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಕರ್ಕೊಂಡು ಬರ್ತೀವಿ. ಆ ಕಾರ್ಯ ತುಂಬ ಸುಲಲಿತವಾಗಿ ನಡೆದಿದೆ. ನಮ್ಮ ದೇಶ ಒಂದು ಮುಂಚೂಣಿ ಸ್ಥಾನಕ್ಕೆ ಮತ್ತೆ ಬರಬೇಕು, ಮುಂದಿನ ಸಮಾಜವು ಮುಂಚೂಣಿಯಲ್ಲಿರಬೇಕು ಅಂತಂದರೆ ನಮ್ಮ ಜನಸಂಖ್ಯೆಯ ಅರ್ಧದಷ್ಟಿರುವ ಮಹಿಳೆಯರನ್ನ ನಾವು ಹೇಗೆ ಹಿಂದೆ ಬಿಡಲಿಕ್ಕೆ ಸಾಧ್ಯ ಆಗ್ತದೆ? ನಮ್ಮ ಹೆಣ್ಣು ಮಕ್ಕಳು ಮುಂದಿನ ನಮ್ಮ ಸಮಾಜಕ್ಕೆ ಬೇಕಾದಂತಹ ಪ್ರಜೆಗಳನ್ನ ಕೊಡ್ತಕ್ಕಂತಹ ತಾಯಿಯಂದಿರು, ಆ ತಾಯಿಯಂದಿರು ಒಳ್ಳೆಯ ಶಿಕ್ಷಣವನ್ನ ಪಡಿಬೇಕು, ಅವರ ಆರೋಗ್ಯವೂ ಸರಿಯಾಗಿರಬೇಕು. ಅದು ಆರೋಗ್ಯಕರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಪದಾರ್ಪಣೆ ಮಾಡಿದಾಗ ಅವರು ತಾಯಿಯಾದರೆ ಅದರಿಂದ ಒಂದು ಒಳ್ಳೆಯ ಒಂದು ಪ್ರಜೆಯನ್ನ ನಾವು ಸಮಾಜಕ್ಕೆ ಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಅವ್ರಿಗೆ ಯಾವುದೇ ತರಹದ ಯಾವುದೇ ತಿಳುವಳಿಕೆನೆ ಇರದೇ ಇರೋ ಸಮಯದಲ್ಲಿ ಅವರನ್ನ ಮದ್ವೆ ಮಾಡಿಬಿಟ್ಟು ಬರೇ ಒಂದು ಮನೆಗೆ ಒಂದು ಏನೋ ಕೆಲಸದೊಳ್ಬೇಕು ಅನ್ನೋ ತರ ಅವರನ್ನ ನಡೆಸ್ಕೊಳ್ಬೇಡ್ರಿ. ದಯಮಾಡಿ ಹೆಣ್ಮಕ್ಳನ್ನ ಆ ತರ ನಡೆಸ್ಕೊಳ್ಬೇಡ್ರಿ. ಹೆಣ್ಮಕ್ಳು ಕೂಡ ಗಂಡ್ಮಕ್ಳು ಹೌದು, ಇಲ್ಲ ಅಂತ ನಾನು ಅಲ್ಲಗಳಿತಿಲ್ಲ. ಗಂಡ ಮಕ್ಕಳ ಎಷ್ಟು ಮುಖ್ಯವೋ ನಮ್ಮ ಸಮಾಜಕ್ಕೆ, ಅಷ್ಟೇ ಹೆಣ್ಣು ಮಕ್ಕಳು ಕೂಡ ಮುಖ್ಯ. ಅವರ ಶಿಕ್ಷಣ, ಅವರ ದೈಹಿಕವಾದಂತಹ ಆರೋಗ್ಯ, ಮಾನಸಿಕ ಆರೋಗ್ಯ ಇವೆಲ್ಲವೂ ಕೂಡ ಮುಖ್ಯ. ಹಾಗಾಗಿ ಹೆಣ್ಣು ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಅವರು ವಿವಾಹ ಯೋಗ್ಯ ಆದಾಗ ಅವರನ್ನ ಮದುವೆ ಮಾಡಿ ಒಂದು ಸುಂದರವಾದಂತಹ ಗೃಹಸ್ಥಾಶ್ರಮಕ್ಕೆ ಅವರನ್ನ ತುಂಬ ಹೃದಯದಿಂದ ಕಳಿಸ್ಕೊಡ್ರಿ. ಸುಮ್ಮನೆ ಏನೋ ನಮ್ದೊಂದು ಪೀಡೆ ಕಳಿತು ಅಂತಕ್ಕಂತಹ ಒಂದು ಕೆಲಸ ಮಾಡಿ ದಯಮಾಡಿ ಕಾಲೇಜಿನ ಕೆಲಸ ಮಾಡಬಾರ್ದು ಅಂತ ಈ ಮೂಲಕ ನಾವು ಜ್ಞಾನಸುಧ ಶಿಕ್ಷಣ ಸಂಸ್ಥೆಯಿಂದ ಕಳಕಳಿಯಿಂದ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇವೆ. ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ ಜಾರ್ಜ್ ಅಂತ, ಜ್ಞಾನಸುಧ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ.
ಸಂಪರ್ಕದಲ್ಲಿ ನಾವು ಆಯೋಜಿಸಿದ್ದೇವೆ. ಕೋವಿಡ್ 19 ಆದಮೇಲೆ ಬೀದರ್ನಲ್ಲಿ, ರಾಯಚೂರಿನಲ್ಲಿ, ಯಾದಗಿರಿನಲ್ಲಿ ಮತ್ತು ಕಲಬುರಗಿನಲ್ಲಿ ಅತ್ಯಧಿಕ ಬಾಲ್ಯ ವಿವಾಹ ನಡೆದಿರೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ, ನಮ್ಮೆಲ್ಲರಿಗೂ ಗೊತ್ತಿದ್ದು. ಸೊ ಈ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧವಾಗಿರ್ತದೆ. ಸೊ ನಾವು ನಮ್ಮ ಜ್ಞಾನಸುಧ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಾವು ನಮ್ಮ ಎಲ್ಲ ಮಕ್ಕಳು ಸೇರಿ ಜಿಲ್ಲೆಯ ಎಲ್ಲ ಸಮಸ್ತ ಮಕ್ಕಳಿಗೂ ಕೂಡ ಇದರ ಬಗ್ಗೆ ಒಂದು ಮಾಹಿತಿನ ಒದಗಿಸಿಕೊಡಬೇಕು ಮತ್ತು ಪಾಲಕರಿಗೂ ಕೂಡ ಒಂದು ವಾರ್ನಿಂಗ್ ಕೊಡಬೇಕು. ಅನ್ನೆಸೆಸರಿಯಾಗಿ ತಮ್ಮ ಮಕ್ಕಳನ್ನ ಹಾಕಿ ಇದು ನಮ್ಮ ಮಕ್ಕಳಿಗೆ ಭಾರ, ನಾವು ಅಂದರೆ ಮಕ್ಕಳು ನಮಗೆ ಭಾರ ಅನ್ನೋ ಕಾರಣಕ್ಕೋಸ್ಕರ ಮದುವೆ ಮಾಡಿಕೊಡ್ಬೇಡಿ, ಅವರ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕಾಗ್ತದೆ, ತಂದೆ ತಾಯಿ, ಶಿಕ್ಷಣ ಸಂಸ್ಥೆ ಎಲ್ಲರೂ ಸೇರಿ. ಸೊ ಅನ್ನೋ ಒಂದು ಮೆಸೇಜ್ನ ನಾವು ಇವತ್ತು ನಮ್ಮ ಅಧ್ಯಕ್ಷರಾದ ಪೂರ್ಣಿಮಾ ಜಾರ್ಜ್ ಮೇಡಮ್ ಅವರು, ನಮ್ಮ ಸಿಬ್ಬಂದಿಯವರು, ನಮ್ಮ ಪ್ರಾಂಶುಪಾಲರು ಎಲ್ಲರೂ ಸೇರಿ ಕೊಡ್ತಾ ಇದ್ದೀವಿ. ಈ ಒಂದು ಸಂದೇಶದಿಂದ ಬಾಲ್ಯ ವಿವಾಹ, ಒಂದೆರಡು ಬಾಲ್ಯ ವಿವಾಹ ಎಂದು ತಡೆಗಟ್ಟಿದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಅಂತ ಇವತ್ತು ನಾವು ತಿಳ್ಕೊಳ್ತೀವಿ. ಧನ್ಯವಾದ. ನನ್ನ ಹೆಸರು ಮುನೇಶ್ವರ್ ಲಕ್ಕ, ನಿರ್ದೇಶಕರು ಜ್ಞಾನಸುಧ ವಿದ್ಯಾಲಯ.